ಹಾರ್ಮೋನ್ಸ್ ಅಂದರೆ ಅಥವಾ ನಿರ್ನಾಳ ಗ್ರಂಥಿಯಿಂದ ಉತ್ಪತ್ತಿಯಾಗುವ ರಸವನ್ನು ಹಾರ್ಮೋನ್ಸ್ ಅಂತ ಕರಿತೀವಿ. ಅದು ಬ್ರೈನಲ್ಲಿ ಪಿಟ್ಯೂಟ್ರಿ, ಕತ್ತಿನಲ್ಲಿ ಥೈರಾಯ್ಡ್ ಪ್ಯಾರಥೈರಾಯ್ಡ್, ಹೊಟ್ಟೆಯಲ್ಲಿ ಪ್ಯಾಂಕ್ರಿಯಾಸ್ ಇಂದ ಇನ್ಸುಲಿನ್ ಬರುತ್ತೆ, ಮತ್ತು ಕಿಡ್ನಿ ಮೇಲೆ ಅಡ್ರಿನಲ್ ಗ್ಲ್ಯಾಂಡ್ ಅಂತ ಕರಿತೀವಿ, ಹೆಣ್ಮಕ್ಳಲ್ಲಿ ಓವರೀಸ್ ಮತ್ತು ಗಂಡಸರಲ್ಲಿ ಟೆಸ್ಟಿಸ್. ಈ ಎಲ್ಲ ಸಿಸ್ಟಮನ್ನು ನಿರ್ನಾಳ ಗ್ರಂಥಿ ಅಂತ ಕರಿತೀವಿ. ಅದರಲ್ಲಿ ಒಂದು ಮುಖ್ಯವಾದದ್ದು ಥೈರಾಯ್ಡ್ ಕತ್ತಿನಲ್ಲಿ. ಆ ಥೈರಾಯ್ಡ್ ಹೆಚ್ಚಿಗೆ ಹಾರ್ಮೋನ್ ಪ್ರೊಡ್ಯೂಸ್ ಮಾಡಿದ್ರೆ ಹೈಪರ್ ಥೈರಾಯ್ಡಿಸಮ್ ಅಂತ ಕರಿತೀವಿ. ಅದರಿಂದ ವೆಯ್ಟ್ ಕಮ್ಮಿ ಆಗೋದು, ಮತ್ತು ಹೊಟ್ಟೆ ಹಸು ತುಂಬ ಜಾಸ್ತಿ ಆಗೋದು, ಮತ್ತು ಬಿಸಿ ತಡ್ಕೊಳ್ಳೋದಾಗೋದು, ಮತ್ತು ತುಂಬ ಬೆವರು ಬರೋದಾಗುತ್ತೆ. ಹೈಪೋಥೈರಾಯ್ಡ್ ಅಂದರೆ ಥೈರಾಯ್ಡ್ ಗ್ಲ್ಯಾಂಡಿಂದ ರಸ ಕಮ್ಮಿ ಆಗಿ ಬಂದರೆ, ಹಾರ್ಮೋನ್ ಕಮ್ಮಿ ಆದರೆ ಅವಾಗ ವೆಯ್ಟ್ ಜಾಸ್ತಿ ಆಗೋದು, ಸುಸ್ತಾಗೋದು, ಮತ್ತು ಮರು ಬರೋದು, ಇಂಥ ಪ್ರಾಬ್ಲಮ್ಸ್ ಇರುತ್ತೆ. ಒಂದೊಂದು ಸರಿ ಥೈರಾಯ್ಡ್ ಗ್ಲ್ಯಾಂಡ್ ದೊಡ್ಡದಾಗಿ ಗಾಯ್ಟರ್ ಅಂತ ಕರಿತೀವಿ, ಅದರಿಂದ ದೊಡ್ಡದಾಗಿ ತುಂಬ ದೊಡ್ಡದಾದರೆ ಕ್ಯಾನ್ಸರ್ ಕೂಡ ಇರ್ಬೋದು. ಅದಕ್ಕೆ ಅದನ್ನು ಸೂಕ್ತ ಸಲಹೆ ಪಡೆಯಲು ನಿಮ್ಮ ಹಾರ್ಮೋನ್ ಸ್ಪೆಷಲಿಸ್ಟ್ನ ಮೀಟ್ ಮಾಡಿ ಬ್ಲಡ್ ಟೆಸ್ಟ್ ಮಾಡಿಕೊಂಡು ಮತ್ತು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿಕೊಂಡ್ರೆ ನೀವು ಅದಕ್ಕೆ ಸೂಕ್ತವಾದ ಪರಿಹಾರ ಪಡೆಯಬಹುದು.